ಅದೇ ತನಿಖಾ ಅಧಿಕಾರಿ ಪಾಪ ಅವನು ಅವನ ಪಾಡಿಗೆ ಏನೋ ಪ್ರಾಮಾಣಿಕವಾಗಿ ಮಾಡೋಕ್ಕೆ ಅಂತ ಹೋಗಿರ್ತಾನೆ, ಅದನ್ನು ಇಮ್ಮಿಡಿಯೇಟಾಗಿ ವರ್ಗಾವಣೆ ಮಾಡ್ತಾರೆ. ಅದು ಸೆಂಟ್ರೋ ರವಿನ ಮಂಪರ್ ಪರೀಕ್ಷೆ ಮಾಡಿಬಿಟ್ರೆ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರಿಗೆ ಸಪ್ಲೈ ಮಾಡೋನೆ ಅನ್ನೋದು ಲಿಸ್ಟೇ ಪಟ್ಟಿನೇ ಕೊಟ್ಬಿಡ್ತಾನೆ ಅವನು. ಸೆಂಟ್ರೋ ರವಿ ಪೂರ್ತಿ ಬಾಂಬೆ ಬಾಯ್ಸ್ಗೆ ಸೇರಿಸಿ ಎಷ್ಟು ಜನ ಏನಿಗೇನು ಯಾರಿಗೆ ಸಪ್ಲೈ ಮಾಡಿದ್ರು ಅನ್ನುವಂಥದ್ದು ಪಟ್ಟಿನೇ ಕೊಡ್ತಾನೆ ಅವನು. ಮಂಪರ್ ಪರೀಕ್ಷೆಗೆ ಅಲ್ಪಡಿಸ್ಬೇಕು, ಅದು ಮಾಡ್ತಾ ಇಲ್ಲ. ಅವನ ಸಾಯಿಸೇ ಬಿಡ್ತಾನ ಶ್ರೀಕಿ ಅಂತ ಒಬ್ಬ ಬಿಟ್ಕಾಯಿಂದ ಒಂದು ಅವನ ಎಲ್ಲೋದ ಅಂತಲೇ ಗೊತ್ತಿಲ್ಲ, ಅವನ ಸಾಯಿಸೇ ಬಿಟ್ರೆ ನಾವು ಗೊತ್ತಿಲ್ಲ. ಇದು ವ್ಯವಸ್ಥೆ ಇದೆ ಸರ್. ಅದೇ ತನಿಖಾ ಅಧಿಕಾರಿ ಪಾಪ ಅವನು ಅವನ ಪಾಡಿಗೆ ಏನೋ ಪ್ರಾಮಾಣಿಕವಾಗಿ ಮಾಡೋಕ್ಕೆ ಅಂತ ಹೋಗಿರ್ತಾನೆ, ಅದನ್ನು ಇಮ್ಮಿಡಿಯೇಟಾಗಿ ವರ್ಗಾವಣೆ ಮಾಡ್ತಾರೆ. ಅದು ಸೆಂಟ್ರೋ ರವಿನ ಮಂಪರ್ ಪರೀಕ್ಷೆ ಮಾಡಿಬಿಟ್ರೆ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರಿಗೆ ಸಪ್ಲೈ ಮಾಡೋನೆ ಅನ್ನೋದು ಲಿಸ್ಟೇ ಪಟ್ಟಿನೇ ಕೊಟ್ಬಿಡ್ತಾನೆ ಅವನು. ಸೆಂಟ್ರೋ ರವಿ ಪೂರ್ತಿ ಬಾಂಬೆ ಬಾಯ್ಸ್ಗೆ ಸೇರಿಸಿ ಎಷ್ಟು ಜನ ಏನಿಗೇನು ಯಾರಿಗೆ ಸಪ್ಲೈ ಮಾಡಿದ್ರು ಅನ್ನುವಂಥದ್ದು ಪಟ್ಟಿನೇ ಕೊಡ್ತಾನೆ ಅವನು. ಮಂಪರ್ ಪರೀಕ್ಷೆಗೆ ಅಲ್ಪಡಿಸ್ಬೇಕು, ಅದು ಮಾಡ್ತಾ ಇಲ್ಲ. ಅವನ ಸಾಯಿಸೇ ಬಿಡ್ತಾನ ಶ್ರೀಕಿ ಅಂತ ಒಬ್ಬ ಬಿಟ್ಕಾಯಿಂದ ಒಂದು ಅವನ ಎಲ್ಲೋದ ಅಂತಲೇ ಗೊತ್ತಿಲ್ಲ, ಅವನ ಸಾಯಿಸೇ ಬಿಟ್ರೆ ನಾವು ಗೊತ್ತಿಲ್ಲ. ಇದು ವ್ಯವಸ್ಥೆ ಇದೆ ಸರ್. ಅದೇ ತನಿಖಾ ಅಧಿಕಾರಿ ಪಾಪ ಅವನು ಅವನ ಪಾಡಿಗೆ ಏನೋ ಪ್ರಾಮಾಣಿಕವಾಗಿ ಮಾಡೋಕ್ಕೆ ಅಂತ ಹೋಗಿರ್ತಾನೆ, ಅದನ್ನು ಇಮ್ಮಿಡಿಯೇಟಾಗಿ ವರ್ಗಾವಣೆ ಮಾಡ್ತಾರೆ. ಅದು ಸೆಂಟ್ರೋ ರವಿನ ಮಂಪರ್ ಪರೀಕ್ಷೆ ಮಾಡಿಬಿಟ್ರೆ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಯಾರ್ಯಾರಿಗೆ ಸಪ್ಲೈ ಮಾಡೋನೆ ಅನ್ನೋದು ಲಿಸ್ಟೇ ಪಟ್ಟಿನೇ ಕೊಟ್ಬಿಡ್ತಾನೆ ಅವನು. ಸೆಂಟ್ರೋ ರವಿ ಪೂರ್ತಿ ಬಾಂಬೆ ಬಾಯ್ಸ್ಗೆ ಸೇರಿಸಿ ಎಷ್ಟು ಜನ ಏನಿಗೇನು ಯಾರಿಗೆ ಸಪ್ಲೈ ಮಾಡಿದ್ರು ಅನ್ನುವಂಥದ್ದು ಪಟ್ಟಿನೇ ಕೊಡ್ತಾನೆ ಅವನು. ಮಂಪರ್ ಪರೀಕ್ಷೆಗೆ ಅಲ್ಪಡಿಸ್ಬೇಕು, ಅದು ಮಾಡ್ತಾ ಇಲ್ಲ. ಅವನ ಸಾಯಿಸೇ ಬಿಡ್ತಾನ ಶ್ರೀಕಿ ಅಂತ ಒಬ್ಬ ಬಿಟ್ಕಾಯಿಂದ ಒಂದು ಅವನ ಎಲ್ಲೋದ ಅಂತಲೇ ಗೊತ್ತಿಲ್ಲ, ಅವನ ಸಾಯಿಸೇ ಬಿಟ್ರೆ ನಾವು ಗೊತ್ತಿಲ್ಲ. ಇದು ವ್ಯವಸ್ಥೆ ಇದೆ ಸರ್.